ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲತಾ. ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಾ? ಇಲ್ಲಿ ತಗರಪುರ. ತಗರಪುರ. ತಾವು ಇದೇ ಮೊದಲೇ ಮಾರಿ ರಾಜಕೀಯಕ್ಕೆ ಬಂದಿರೋದು? ಅಲ್ಲ, ಇನ್ನು ಗ್ರಾಮ ಪಂಚಾಯತಿಲಿದ್ದು. ಗ್ರಾಮ ಪಂಚಾಯತಿಯಿಂದ ಜೆಪ್ಪಿಗೆ ಹೋದೋ, ಅಲ್ಲಿಂದ ಮತ್ತೆ ಇವಾಗ ತಾಲೂಕು ಪಂಚಾಯತಿ. ತಾಲೂಕು ಪಂಚಾಯತಿಲಿದ್ದೀರಾ. ತಮ್ಮ ತಂದೆ ತಾಯಿ ಹೆಸರು? ತಂದೆ ಹೆಸರು ಮಾದಿಯಪ್ಪ, ತಾಯಿ ಹೆಸರು ಸರೋಜಮ್ಮ. ಸರೋಜಮ್ಮ. ಸರ್ ನಮಸ್ಕಾರ. ತಮ್ಮ ಹೆಸರು? ರಾಜಣ್ಣ. ತಮ್ಮ ತಂದೆ ತಾಯಿ ಹೆಸರು ಹೇಳಿ ಸರ್. ತಂದೆ ಚಿನ್ನಸ್ವಾಮಿ, ತಾಯಿ ಮಂಗಳಮ್ಮ. ಮಂಗಳಮ್ಮ. ಸರ್, ಮೇಡಮ್ನ ರಾಜಕೀಯಕ್ಕೆ ತಂದಿದ್ದೀರಾ, ತಮಗೆ ಹೇಗೆ ಅನ್ನಿಸ್ತಾ ಇದೆ? ಮಹಿಳೆಯರನ್ನ ರಾಜಕೀಯದಲ್ಲಿ ನೋಡೋದು ತುಂಬ ಕಷ್ಟ. ಈಗ ಮಹಿಳೆಯರೇ ಜಾಸ್ತಿ ಇರ್ತಾರೆ ರಾಜಕೀಯದಲ್ಲಿ, ತಮಗೆ ಹೇಗೆ ಅನ್ನಿಸ್ತದೆ? ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಸರ್, ಇಲ್ಲಿವರೆಗೂ ಏನೇನು ಕೆಲಸ ಕಾರ್ಯಗಳಾಗಿದೆ? ಮುಂಚೆ ಹೇಗಿತ್ತು ರಾಜಕೀಯ, ಈಗಿನ ರಾಜಕೀಯ ಹೇಗಿದೆ? ಅಲ್ಲ, ಹಿಂದೆ ಏನು ಅಂತ ಗೊತ್ತಿಲ್ಲ. ನಮ್ಮ ಪೀರಿಯಡಲ್ಲಿ ಅವರ ಗ್ರಾಮ ಪಂಚಾಯತಿ ಸದಸ್ಯರಾದಾಗಲೂ ಒಳ್ಳೆ ಕೆಲಸ ಮಾಡಿದ್ದೀವಿ. ತಾಲೂಕು ಪಂಚಾಯತಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಕ್ಷೇತ್ರದಂಥ ಪ್ರವಾಸ ಮಾಡಿ ನಮ್ಮ ವ್ಯಾಪ್ತಿಗೆ ಏನು ಬರ್ತದೆ ಅದೆಲ್ಲ ಮಾಡಿದ್ದೀವಿ. ಸರ್, ಲಾಕ್ಡೌನ್ ಸಮಯದಲ್ಲೆಲ್ಲ ಹೇಗೆ ಕೋವಿಡ್ ಪರಿಸ್ಥಿತಿ ತಮ್ಮ ಗ್ರಾಮದಲ್ಲಿ ಇತ್ತು? ಅಲ್ಲ, ನಮ್ಮ ಗ್ರಾಮದಲ್ಲಿ ಆವಾಗ ಕ್ಷೇತ್ರದಲ್ಲಿ ಇದ್ರೆ ಎಲ್ಲ ನಿಯಮನೇ ಪಾಲನೆ ಮಾಡಿದ್ದಾರೆ ಮೇಡಮ್. ಏನು ಕೇಸಸ್ಗಳು? ಏನು ಕೇಸಸ್ ಏನಿಲ್ಲ, ಆವಾಗ ಏನು ಕೇಸಸ್ ಇಲ್ಲ, ಇವಾಗ ಒಂದು 5 ಕೇಸ್ ಬಂದಿದೆ ಮೇಡಮ್. ಈಗ ಬಂದಿದೆ, ಹೇಗೆ ಅದನ್ನ? ಅದೆಲ್ಲ ಕೆಲವರು ಇದೆಲ್ಲ ಇದಾಗಿ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಈಗೇನು ತೊಂದರೆಗಳೇನಿಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದಾರೆ? ನಮ್ಮ ಕ್ಷೇತ್ರಗಳಲ್ಲಿ ಅಂತಂದ್ರೆ ರಸ್ತೆಗಳು ಮಾಡಿಸಿದ್ದೀವಿ ಮೇಡಮ್, ಡ್ರೈನೇಜ್ಸ್, ಸ್ಕೂಲ್ ರಿಪೇರ್ಸ್, ಶೌಚಾಲಯಗಳ ರಿಪೇರಿ, ಅಂಗನವಾಡಿಗಳ ರಿಪೇರ್ಸ್. ಸರ್, ತಾವು ಆಗಿನ ರಾಜಕೀಯ ನೋಡಿದ್ದೀರಾ, ಈಗಿನ ರಾಜಕೀಯ ನೋಡಿದ್ದೀರಾ, ಹೇಗನ್ನಿಸ್ತಿದೆ ಸರ್? ಆಗಿನ ರಾಜಕೀಯ ಹೇಗಿತ್ತು, ಈಗಿನ ರಾಜಕೀಯ ಹೇಗಿದೆ? ಈಗಿನ ರಾಜಕೀಯ ಅಂತಂದ್ರೆ ಎಲ್ಲ ಮೀಡಿಯಾಗಳು ಜಾಸ್ತಿ ಅಲ್ವಾ, ಹಿಂದೆ ಏನೋ ಮಾಡ್ತಾರೆ, ಕಳಪೆ ಕೆಲಸಗಳೆಲ್ಲ ನಡೀತಾ ಇತ್ತು, ಇವಾಗ ಅದಕ್ಕೆ ಅವಕಾಶಗಳು ಕಡಿಮೆ ಮೇಡಮ್. ಸರ್, ಈಗ ರಾಜಕೀಯ ಹೊರತುಪಡಿಸಿ ವಿದ್ಯಾರ್ಹತೆ ಬೇಕಾ ಬೇಡವಾ? ರಾಜಕೀಯ ಹೊರತುಪಡಿಸಿ ವಿದ್ಯಾರ್ಹತೆ ಬೇಕಾ ಬೇಡವಾ? ವಿದ್ಯಾರ್ಹತೆ ಬೇಕು. ಏನಕ್ಕೆ ಬೇಕು ಸರ್ ನಿಮ್ಮ ಪ್ರಕಾರ? ತಿಳುವಳಿಕೆ ಬೇಕಲ್ಲ ಮೇಡಮ್, ಏನಿಲ್ಲ ಅಂದ್ರೆ ಒಬ್ಬರು ಕೈ ಗೊಂಬೆ ಆಗಬೇಕಾಗುತ್ತೆ ವಿದ್ಯಾರ್ಹತೆ ಇಲ್ಲದೆ ಹೋದ್ರೆ. ವಿದ್ಯಾರ್ಹತೆ ಅಂದ್ರೆ ಅವರ ಇದ್ರು ಅವ್ರ ಲೆಕ್ಕಾಚಾರದಂತೆ ಮಾಡ್ಬೋದು. ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಓದಿರಬೇಕು? ಮಿನಿಮಮ್ ಎಸ್ ಓದಿರಬೇಕು. ಎಷ್ಟು ಎಸ್ ಎಸ್ ಎಲ್ ಸಿ ಇದ್ರೆ ಸಾಕಾಗುತ್ತೆ. ಸರ್, ಈಗ ನೀವು ರಾಜಕೀಯದಲ್ಲಿ ಮೇಡಮ್ ಇದ್ದಾರೆ, ನಿಮ್ಮ ಗ್ರಾಮನ ಹೇಗೆ ಮುಂದೆ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರ? ಬದಲಾವಣೆ ಅಂತಂದ್ರೆ ಒಬ್ಬರಾಗಿ ಗ್ರಾಮದಲ್ಲಿ ತರಕ್ಕಾಗಲ್ಲ ಮೇಡಮ್. ಎಲ್ಲ ನಾವು ಚುನಾಯಿತ ಪ್ರತಿನಿಧಿಗಳು, MS ಶಾಸಕರು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮೇನ್ ಗ್ರಾಮ ಪಂಚಾಯತಿ ಅವ್ರು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಮಾಡ್ಬೋದು ಮೇಡಮ್ ಅಷ್ಟೇ. ಈಗ ಅನುದಾನಗಳು ಜಾಸ್ತಿ ಬರೋದೆಲ್ಲ ಗ್ರಾಮ ಪಂಚಾಯತಿಗಳು, ಗ್ರಾಮ ಪಂಚಾಯತಿಯವರು ಕುಡಿಯೋ ನೀರು, ಗ್ರಾಮ ನೈರ್ಮಲ್ಯ ಇವೆಲ್ಲ ಕೊಟ್ಟರೆ ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸರ್, ಮೇಡಮ್ ಈಗ ಹೆಚ್ಚು ಕಡಿಮೆ 10 ವರ್ಷ ಅವಧಿಯಿಂದ ರಾಜಕೀಯದಲ್ಲಿ ತೊಡಸ್ಕೊಂಡು ಬಂದಿದ್ದಾರೆ. ಇನ್ ಈ ಅವಧಿಗಳಲ್ಲಿ 10 ವರ್ಷದ ಅವರದ ವೈಯಕ್ತಿಕ ಜೀವನದ ಬಗ್ಗೆ ಹೇಗಿತ್ತು ಸರ್? ಪೊಲಿಟಿಕಲ್ ಬಂದಾದ್ಮೇಲೆ ಏನೇನು ಬದಲಾವಣೆ ತಂದ್ರು ಅವರು? ಕುಡಿಯ ನೀರು ವ್ಯವಸ್ಥೆ ಇರ್ಬೋದು, ನೈರ್ಮಲ್ಯತೆ ಇರ್ಬೋದು, ಅಥವಾ ಎಜುಕೇಶನ್ ಲೆವೆಲ್ ಇರ್ಬೋದು, ಯಾವ ರೀತಿ ಬದಲಾವಣೆ ತಂದ್ರು? ಕೆಲವೊಂದು ಸರ್ ತಾವು ನೆನಪಿಟ್ಕೊಂಡ ಅಂತ ಒಂದು ತುಂಬಾ ತೊಂದರೆ ಇತ್ತು ಮೇಡಮ್ ನಮ್ಮ ಈ ಟೈಮ್ ಗ್ರಾಮ ಪಂಚಾಯತಿಗಳೆಲ್ಲ ಇದಿರಲಿಲ್ಲ ಮೇಡಮ್, ರಸ್ತೆಗಳಾಗಿರ್ಲಿಲ್ಲ, ಶಾಸಕರ ಜೊತೆಗೂಡಿ ನಮ್ಮ ಅನುದಾನಗಳನ್ನ ಕೆಲವು ಊರುಗಳೆಲ್ಲ ಇದು ಮಾಡಿದೀವಿ. ಈಗ ಕುಡಿಯ ನೀರು ವ್ಯವಸ್ಥೆ ಎಲ್ಲ ಕುಡಿಯ ನೀರು ವ್ಯವಸ್ಥೆ ಮೊದಲಿಂದಲೂ ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ರಾಜಕೀಯ ಪ್ರವೇಶ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್? ರಾಜಕೀಯ ಪ್ರವೇಶ ಅಚಾನಕ್ ಮೇಡಮ್, ನಾವೇನು ರಾಜಕೀಯಕ್ಕೆ ಬರ್ಬೇಕು ಅಂತ ಏನು ಬರಲಿಲ್ಲ. ಫಸ್ಟ್ ಟೈಮು ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಿದ್ರು, ನಾಮಿನೇಷನ್ ಆಗಿದ್ರು, ಊರ್ಲಿ ಏನೋ ಗೌರವಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಿಮ್ಮ ಫ್ಯಾಮಿಲಿ ಯಾರಾದ್ರೂ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ಯಾರಿಲ್ಲ ಮೇಡಮ್, ಅಪ್ಪ ಅಮ್ಮ ಇಂದ ಊರಿನ ಪ್ರಮುಖರು ಕೆಲಸ ಮಾಡಿದ್ವಿ ಅಷ್ಟೇ. ಗೌಡಿಕೆ ಕೆಲಸ, ನಾಡಗೌಡರು ಅಂತಿದ್ರೆ ನಾಡಗೌಡ ಕೆಲಸ. ತಾವೇನ್ ವೃತ್ತಿ ಮಾಡ್ತಾ ಇದ್ದೀರಾ ಸರ್? ನಾವು ವ್ಯವಸಾಯ ಮಾಡೋದು. ನೀವು ವ್ಯವಸಾಯ ಮಾಡಿ, ನೀವು ಊರಿನ ಗೌಡಿಕೆ ಏನಾದ್ರು ಮಾಡ್ತಾ ಇದ್ದೀರಾ? ಊರಿನ ಗೌಡಿಕೆ ಈಗ ನಮ್ಮ ತಂದೆ ತೀರ್ಕೊಂಡ ನಂತರ ನಾನು 16 ವರ್ಷದಿಂದ ನಾನೇ ಮಾಡ್ತಾ ಇದ್ದೀನಿ. ಈ ಕೋವಿಡ್ ಸಮಯದಲ್ಲಿ ಜನರಿಗೆಲ್ಲ ಯಾವ ರೀತಿ ಒಂದು ಅರಿವು ಮೂಡಿಸಿದ್ರಿ ಅವ್ರಿಗೆ? ಜನಗಳಿಗೆ ಅಂತಂದ್ರೆ ಈಗ ನಾವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದ್ಕೊಡ್ತಾರಲ್ಲ, ಅವಾಗ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿದ್ದೀವಿ, ಹಬ್ಬಗಳೆಲ್ಲ ನಿಷೇಧ ಮಾಡಿದ್ದೀವಿ,
ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಂತರ ಕಾಪಾಡ್ಕೊಂಡು ಮಾಸ್ಕ್ ಹೊತ್ತಿದ್ದು. ಈಗ ತುಂಬಾ ಚರ್ಚೆಗಳು ನಡೀತಾ ಇದೆ, ಶಾಲಾ ಕಾಲೇಜು ಓಪನ್ ಮಾಡ್ಬೇಕೋ ಬೇಡೋ, ಮಕ್ಳಿಗೆ ಒಳ್ಳೇದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಮಾಡ್ಬೋದು ಮಾಡಬಾರ್ದು ಅಂತಲ್ಲ, ಅವ್ರು ತಿಳುವಳಿಕೆ ಇದ್ರೆ ಇದು ಮಾಡ್ಬೋದು ಮೇಡಮ್ ಅಷ್ಟೇ, ಅದ್ರ ಬಗ್ಗೆ ಅರಿವು ಬೇಕು. ಈಗ ಅರಿವೇ ಇಲ್ವಲ್ಲ, ಅವ್ರ ಸರ್ಕಾರನೂ ಹೇಳ್ತಾ ಇದೆ, ನಾವು ಹೇಳ್ತಾ ಇದೀವಿ, ಅವ್ರು ಮಾಡದ್ದೇ ಮಾಡ್ತಾ ಇದಾರೆ. ಅವ್ರಿಗೆ ಕಾಯಿಲೆ ಬಗ್ಗೆ ಅದ್ರ ಸ್ವರೂಪ ಏನು ಅಂತ ಯಾರಿಗೂ ಜನಕ್ಕೆ ಇನ್ನೂ ತಿಳುವಳಿಕೆ ಇಲ್ಲ. ಯಾರು ತಪ್ಪು ತಪ್ಪು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ ಹೊರತು, ಬುದ್ಧಿಜೀವಿಗಳು ಸ್ವಲ್ಪ ತಿಳುವಳಿಕೆ ಇರೋರು ಮಾಡೋದು ಯಾರು ಫಾಲೋ. ಈಗ ಮೇಡಮ್, ಕ್ಷೇತ್ರದಲ್ಲಿ 9 ಹಳ್ಳಿಗಳು ಬರುತ್ತೆ, ಈ 9 ಹಳ್ಳಿಗಳಲ್ಲೆಲ್ಲ ಹೇಗಿದೆ ಅವ್ರದ್ದು ಅನುಕೂಲತೆಗಳೆಲ್ಲ? ಅನುಕೂಲತೆಗಳೆಲ್ಲ ಸಾಮಾನ್ಯ ಇದೆ. ಜನ ಏನು ಸಮಸ್ಯೆ ನಿಮ್ಮ ಹತ್ರ ಜಾಸ್ತಿ? ಇವಾಗ ಅಂದ್ರೆ ಮೇಡಮ್, ಅದು ಗ್ರಾಮ ಪಂಚಾಯತಿ ಚುನಾವಣೆ ಮುಂದೂಡ್ತಲ್ಲ, ಆಡಳಿತಾಧಿಕಾರಿಗಳು ಬಂದರೆ ಇವಾಗ ಕೆಲಸಗಳಾಗ್ತಾ ಇಲ್ಲ ಕೆಲಸಗಳಾಗ್ತದೆ. ಅಂದ್ರೆ ಮೇಡಮ್, ಎಷ್ಟು ದಿನಕ್ಕೊಂದ್ಸರಿ ವಿಸಿಟ್ ಮಾಡ್ತಾ ಇದ್ರು? ಹೇಗೆ ಅವರ ಸಂಬಂಧಪಟ್ಟ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಡ್ತಾರೆ? ಅಭಿವೃದ್ಧಿ ಕಾರ್ಯ ಅಂದ್ರೆ ಊರುಗಳಲ್ಲಿ ಏನ್ ಸಮಸ್ಯೆ ಇರುತ್ತೆ ಅವಾಗ ಹೋಗ್ತೀವಿ ಮೇಡಮ್. ಅಂದ್ರೆ ಪದೇ ಪದೇ ನಾವು ಹೋಗಲ್ಲ, MLA ಅವರು ಎಲ್ಲ ಕಾರ್ಯಕ್ರಮಗಳು ಇರ್ತಾವಲ್ಲ ಅವಾಗೆಲ್ಲ ಭಾಗವಹಿಸ್ತೀವಿ. ಈಗ ನೀವು ರೈತರಾಗಿದ್ದೀರಾ ಸರ್, ವ್ಯವಸಾಯ ಮಾಡ್ತಾ ಇದ್ದಾರೆ, ರೈತರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಏನೇನು ಫೆಸಿಲಿಟೀಸ್ ಬೇಕು, ಅವ್ರಿಗೆ ಏನು ಅನುಕೂಲ ಸರ್ಕಾರದಿಂದ ಬೇಕು ಅಂತ? ಸರ್ಕಾರದಿಂದ ಏನಿಲ್ಲ ಮೇಡಮ್, ಎಲ್ಲ ಬೋಗಸೆ. ಸರ್ಕಾರದಿಂದ ಯಾವ ಸರ್ಕಾರನು ರೈತರಿಗೆ ಏನು ಮಾಡಲ್ಲ. ನಾವೇನು ರೈತರಾಗಿ ನಾವೇನು ನಷ್ಟೊಂದು ಹೊಂದಿದ್ದೀವಿ, ಯಾವ ಪರಿಹಾರನು ಬಂದಿಲ್ಲ ಮೇಡಮ್. ಅಂದ್ರೆ ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ತುಂಬಾ ನೊಂದಿರ್ತಾರೆ. ನಾವು ಯಾವ ಸರ್ಕಾರಗಳ ಮೇಲೆ ಡಿಪೆಂಡ್ ಹಾಕಲ್ಲ ಮೇಡಮ್, ಆಗ್ಬಾರ್ದು. ಏನ್ ನಮ್ ಗ್ರಾಚಾರನೋ ಅದೃಷ್ಟನೋ ದುರದೃಷ್ಟನೋ ವೃತ್ತಿಗಿಳಿದೀವಿ, ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾವ ಸರ್ಕಾರದ ಮೇಲೂ ಡಿಪೆಂಡ್ ಹಾಕಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ಅಂದ್ರೆ ಇತಿಹಾಸದಲ್ಲೇ ನಿಮ್ಮ ಕ್ಷೇತ್ರದಲ್ಲಿ ಏನು BJP ಬಿಟ್ಟು ಕಾಂಗ್ರೆಸ್ ಬಂದಿರಲಿಲ್ಲ, ಬಟ್ ಇವಾಗ ಕಾಂಗ್ರೆಸ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಜನರ ಒಲವು ತಮ್ಮ ಕಡೆ ಹೇಗಿದೆ ಸರ್? ಜನ ಒಲವು ಅಂತಂದ್ರೆ ಮೇಡಮ್, ನಾವು ಸ್ವಲ್ಪ ಎಲ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ಒಂದು ಜಿಲ್ಲಾ ಪಂಚಾಯತಿ ಮತ್ತೆ ಇದ್ರಲ್ಲಿ ಸೋತಿದ್ವಲ್ವ, ಅದ ಅನುಕಂಪನೆ ಕೆಲಸ ಮಾಡಿದೆ. ಎಷ್ಟು ಮತಗಳ ಅಂತರದಿಂದ ಮೇಡಮ್ ಈ ಸರಿ ಜಯ ಸಾಧಿಸಿದೆ? ಅದು 36 ಮೇಡಮ್. 36 ಒಟ್ಟು ಮತಗಳು ಎಷ್ಟು ಬಿದ್ದಿದೆ? ಒಟ್ಟು ನಮ್ಗೆ 4,000 ಚಿಲ್ಲರೆ. 4,000 ಚಿಲ್ಲರೆ ಇತ್ತು. ಅಂದ್ರೆ ಇವಾಗಿನ ಯೂತ್ಸ್ ಏನಿದ್ದಾರೆ, ಯೂತ್ಸ್ ರಾಜಕೀಯಕ್ಕೆ ಬಂದ್ರೆ ಹೇಗೆ ಅವ್ರ ಜನಸೇವೆ ಮಾಡ್ಬೇಕಂತ ತಮ್ಮ ಅನುಭವದ ಈತ ನೋಡಿನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆದ್ರೆ ಮೇಡಮ್, ಯೂತ್ಸ್ಗೆ ರಾಜಕಾರಣದ ಬಗ್ಗೆ ಗರ್ವನೇ ಇಲ್ಲ. ಈಗ ನಮ್ಮಲ್ಲಿ ನಮ್ಮಪ್ಪ ಎಲ್ಲ ಸುತ್ತಮುತ್ತ ಊರುಗಳು ನೋಡ್ತೀವಲ್ಲ, ಅವ್ರ ಚಿಂತನೆಗಳ ಬೇರೆ ಅವರೇ ಬೇರೆ. ಯೂತ್ಸ್ ಕರೆಕ್ಟ್ ಆಗಿ ರಾಜಕಾರಣ ಮಾಡೋದು ಇನ್ನೂ ಚೆನ್ನಾಗಿ. ಬಟ್ ಅವ್ರಿಗೆ ಒಂದು ಕಿವಿ ಮಾತು ಅಂತ ಹೇಳಿದ್ದಾರೆ ತಮ್ಮ ಅನುಭವದ ಪ್ರಕಾರ. ಕಿವಿ ಮಾತು ಯಾರು ಕೇಳ ಮಾಡ್ತಿರಲಿಲ್ಲ ಮೇಡಮ್. ಇವತ್ತು ಕಿವಿ ಮಾತು ಕೇಳ ಅಂತವ್ರಿಗೆ ಸರ್ ಹೇಳ್ಬೋದು, ಆ ಕೇಳ ಅಂತ ಹೇಳೋದು ಕಡಿಮೆ ಜನ, ಅವ್ರದೇ ನಡೆಯಲ್ಲ ಮೇಡಮ್. ಅವರು ಪೂರ್ತಿ ಪ್ರಮಾಣದಲ್ಲಿ ಏನಾದರೂ ಪ್ರಯತ್ನ ಪಟ್ಟಿರೋದ್ರೂ ಒಂದು ಸಾಧನೆ ಮಾಡ್ಬೋದು. ಅದು ಬಿಟ್ಟು ನಾವು ಹೇಳೋದೊಂದು ಅವ್ರು ಕೇಳೋದೊಂದು ಆಗುತ್ತೆ ಸರ್. ತಮಗೆ ರಾಜಕೀಯ ಪ್ರವೇಶ ಮಾಡೋಕ್ಕೆ ಅವಕಾಶ ಸಿಕ್ಕಿರ್ಲಿಲ್ವಾ, ಅಥವಾ ತಮಗೆ ರಾಜಕೀಯಕ್ಕೆ ಬರೋಕೆ ಇಷ್ಟ ಇಲ್ಲದೆ ಮೇಡಮ್ನ ಸ್ಪರ್ಧಿಸಿದ್ರ? ಇಲ್ಲ ಮೇಡಮ್, ನಮ್ಮ ಕುಟುಂಬ ರಾಜಕೀಯದ ಕುಟುಂಬ ಅಲ್ಲ, ನಾವು ಅದರಿಂದ ದೂರ. ಅದು ಏನೇ ಯಾವುದೋ ಕಾರಣಕ್ಕಾಗಿ GT ದೇವೇಗೌಡರು ಅಂತ ಚಾಮುಂಡೇಶ್ವರ ಕ್ಷೇತ್ರ ಶಾಸಕರು ನಮಗೆ ಸ್ವಲ್ಪ ಹತ್ರದವರು. ಅವರು ತಮಗೆ ಗಾಡ್ ಫಾದರ್ ಅಂದ್ರೆ ಯಾರು ಸರ್ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ಯಾರು ಇಲ್ಲ ಮೇಡಮ್, ಗಾಡ್ ಫಾದರ್ ಯಾರು ಇಲ್ಲ ಮೇಡಮ್. ಎಲ್ಲಾ ಪಕ್ಷದ ನಾಯಕರುಗಳು ಚೆನ್ನಾಗಿದ್ದಾರೆ ನಮ್ಮ ಜೊತೆಲಿ. ಗಾಡ್ ಫಾದರ್ ಅಂತ ಏನಿಲ್ಲ, ಎಲ್ಲಾ ಪಕ್ಷದ ಸಪೋರ್ಟ್ ಮಾಡಿ ಒಂದು ಈ ಮಟ್ಟಕ್ಕೆ ತರ ಅಂತ ಯಾರಾದ್ರೂ ಕಾರಣಕರ್ತರಿ? ಕಾರಣಕರ್ತ ಅಂದ್ರೆ ಫಸ್ಟ್ GT ದೇವೇಗೌಡರು, ಎ.ಆರ್. ಕೃಷ್ಣಮೂರ್ತಿ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಅವಾಗ ಒಳ್ಳೇದು ಮಾಡಿದ್ರೆ ಅವ್ರು ಸಹಾಯ ಮಾಡೋದಕ್ಕೆ ಧನ್ಯವಾದ ಮೇಡಮ್. ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ರಾಜಕೀಯ ಮಾಡ್ಬೋದು ಅಂತ ತಮ್ಗೆ ಈ 10 ವರ್ಷದ ಅಂದ್ರೆ ಹೆಚ್ಚು ಕಡಿಮೆ 9.5 ವರ್ಷ ಪೂರೈಸಿದ್ರ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಇದೆ? ಅದೇ ಒಳಗಡೆ ಇದ್ದು ಮಹಿಳೆ ಹೊರಗಡೆ ಹೋದಾಗ ಅಲ್ಲಿಯೇ ಎಲ್ಲಾ ತರದ್ದು ಗೊತ್ತಾಗುತ್ತೆ ಮಹಿಳೆಯರಿಗೆ. ಈಗ ಮನೆ ಒಳಗಡೆನೆ ಇದ್ರೆ ಏನು ಗೊತ್ತಾಗಲ್ಲ. ಅದರಿಂದ ನಾವು ಹೊರಗಡೆ ಹೋಗಿ ರಾಜಕೀಯ ಮಾಡಿದಾಗ ಹೊರಗಡೆ ಏನೇನು ನಡೀತೆ ಅದನ್ನ ನಮ್ಗೆ ಅನುಭವ ಆಗುತ್ತೆ. ನಿಮ್ಗೆ ಏನ್ ನೋವುಗಳು ಜಾಸ್ತಿ ಮಹಿಳೆಯರು ಬಂದು ಹೇಳ್ತಾ ಇದ್ರು, ನೀವು ಯಾವ ರೀತಿ ಅವ್ರಿಗೆ ಸ್ಪಂದಿಸ್ತಾ ಇದ್ರಿ? ಅದೇ ಅವರು ಕಷ್ಟ ಸುಖ ಹೇಳ್ತಾರೆ, ಅದನ್ನ ಕಷ್ಟ ಸುಖ ಹೇಳ್ತಾರೆ ಅವರು. ಹೇಳ್ದಾಗ ನಮ್ಗೆ ನೋಡು, ಮಹಿಳೆಯರಿಗೆ ಇಷ್ಟು ಕಷ್ಟ ಇರುತ್ತೆ, ಆದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅವ್ರಿಗೆ. ಸರ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮಾಡ್ತಾರೆ. ನಿಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂದ್ರೆ ಯಾರು? ಅವರು. ಸರ್ ಸರ್ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು?
ಜೊತೆ ಕೈಗೂಡಿಸ್ಕೊಂಡು ಹೋಗ್ತಾರೆ. ನಾ ಸರಿ ತಪ್ಪುನ ನಾ ಮಾಡ್ತಾ ಇಲ್ವಳಿಕೆ ತಿಳುವಳಿಕೆ ಕೊಡ್ತಾರೆ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಮಟ್ಟಕ್ಕೆ ಬಂದಿದ್ದೀರಾ? ಅವರಿಲ್ದೆ ನಾವಿಲ್ಲ ಅಲ್ವಾ. ಬೈ ಚಾನ್ಸ್ ಏನಲ್ಲ ಸರ್, ಅವಕಾಶ ಸಿಕ್ಕಿ ಜನರು ಒತ್ತಡ ತಂದ್ರೆ ಮತ್ತೆ ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅಂದ್ರೆ ಅವಕಾಶ ಸಿಕ್ಕು ಜನರು ಒತ್ತಡ ತಂದ್ರೆ ಅಂತ ಕೇಳ್ತಾ ಇದೀನಿ ಅದಕ್ಕೋಸ್ಕರ. ಏನಂತ ಒತ್ತಡ ಇಲ್ಲ ಮೇಡಮ್, ಅದು ನಾವು ಮಾಡಿದ್ ಮಾಡಿದ್ರೆ ಮಾಡ್ಬೇಕಷ್ಟೇ. ಅದಿಂದ ಇತ್ತು ಒತ್ತಡ ಅವರು ಇವರು ಅಂತ. ಈಗೆಲ್ಲ ಕಾಂಪಿಟೇಷನ್, ಈಗ ನಾವು ಹುಚ್ಚಾಡಿದ್ರು, ನಾವು ಯಾವ ಪಾರ್ಟಿಲೂ ಇಲ್ಲ ಈಗ ಸದ್ಯಕ್ಕೆ, ಬಿ ಜೆ ಪಿಲೂ ಇಲ್ಲ, ಕಾಂಗ್ರೆಸ್ ಅಲ್ಲೂ ಇಲ್ಲ. ಅದು ಇತ್ತಂದ್ರೆ ಅವಿಶ್ವಾಸ ತಂದು ಫೇಲ್ ಆಯ್ತಲ್ಲ, ಅನಂತರ ನಮ್ಮನ್ನ ಹುಚ್ಚಾಟನೆ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ರು, ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಂತಾನಿಲ್ಲ, ಬಿ ಜೆ ಪಿ ಅಂತಾನೂ ಇಲ್ಲ, ಎಲ್ಲ ಪಕ್ಷನೂ ಚೆನ್ನಾಗಿದ್ದಾರೆ. ಮೇಡಮ್ ಉಪಾಧ್ಯಕ್ಷರಾಗಿ ಎಷ್ಟು ತಿಂಗಳಾಯ್ತು ಸರ್? ಅವ್ರದ್ದು ಮೇ 11 ಮೇಡಮ್, 2016. ಎಷ್ಟು ತಿಂಗಳ ಕಾಲ ಅವರು ಉಪಾಧ್ಯಕ್ಷ ಕಾರ್ಯ? 54 ತಿಂಗಳು. ಈ ಅನುಭವ ಹೇಗಿತ್ತು? ಅಂದ್ರೆ ಕೆಲವು ಕಡೆ ಎಲ್ಲ 3 ಮಂತ್ಸ್ 6 ಮಂತ್ಸ್ ಗೆಲ್ಲ ಚೇಂಜ್ ಆಗ್ತಾ ಬರ್ತಾರೆ, ಬಟ್ ಮೇಡಮ್ ಇಷ್ಟು ವರ್ಷ 54 ತಿಂಗಳು ಪೂರೈಸಿದ್ದಕ್ಕೆ ಸೀಕ್ರೆಟ್ ಏನು ಸರ್, ಗುಟ್ಟೇನು? ಸೀಕ್ರೆಟ್ ಅಂದ್ರೆ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು, ನಮ್ಮ ಅಧಿಕಾರಿಗಳ ಜೊತೆಲೇ ಆಗಲಿ, ನಮ್ಮ ಸಿಬ್ಬಂದಿಗಳ ಜೊತೆಲೇ ಆಗಲಿ, ಎಲ್ಲರ ಜೊತೆಲೂ ಅವಿನಾಭಾವ ಸಂಬಂಧ ಇಟ್ಕೊಂಡು, ಯಾವುದೇ ಪಕ್ಷದವರು ಪಕ್ಷ ಪರಂಗ ಅಂತಿಲ್ಲ ನಮಗೆ, ಸಾರ್ವಜನಿಕ ಜೊತೆಲಿ ಕೈಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಇಷ್ಟಪಟ್ಟು ಉಳಿಸಿದ್ದಾರೆ ಅಷ್ಟೇ. ನಿಮ್ಮ ಏನು ಎಲ್ಲ ಜೊತೆಲಿರುವಂಥ ಸದಸ್ಯರುಗಳಿಗಿರ್ಬೋದು ಅಥವಾ ನಿಮ್ಮ ಸಿಬ್ಬಂದಿ ವರ್ಗಕ್ಕಿರ್ಬೋದು, ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮೆಂಬರ್ಸ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ? ಅವರು ಬೇಡ ಅಂದಿದ್ರೆ ನಾವು ಇಷ್ಟು ದಿನ ಇರಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಏನ್ ಹೇಳಿದ್ರೆ? ಬಟ್ ಎಂಎಯಿಂದ ಹೇಳ್ತಾ ಇದೀರಾ, ಸಿಬ್ಬಂದಿ ವರ್ಗ ಇರ್ಬೋದು ಮೆಂಬರ್ಸ್ ಅಂತ ಪಕ್ಷದಲ್ಲಿ ಎಲ್ಲಾ ನಾಯಕರು ಈಗಲೂ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಗೆ. ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ, ಬಿಜೆಪಿ ಅವರು ಮಾಡ್ತಾ ಇದಾರೆ, ನಾವು ಬಿಜೆಪಿ ಜಾಯಿನ್ ಆಗಿಲ್ಲ. ಗೆಲ್ಲವರಿಗೆ ಒಂದು ಪಕ್ಷ ಅಂತ ಇರುತ್ತೆ, ಗೆದ್ದ ಎಲ್ಲ ಪಕ್ಷದವರು. ಈಗ ನಮ್ಮ ಶಾಸಕರು ಇದಾರೆ, ಅವರು ಹುಚ್ಚಾಟಿದ ಶಾಸಕರು, ಅವರು ಬಿಎಸ್ಪಿ ಇಂದ ಇದಾಗಿದ್ದವರು, ಅವರು ಪಾಪ ನಾವು ಹೇಳಿದ ಕೆಲಸನೆಲ್ಲ ಮಾಡ್ಕೊಡ್ತಾ ಇದಾರೆ. ತಮಗೆ ಸುಮಾರು ಎಷ್ಟು ವರ್ಷದ ಒಡನಾಟ ಇದೆ ರಾಜಕೀಯದಲ್ಲಿ? ರಾಜಕೀಯದ 10 ವರ್ಷ ಮೇಡಮ್. 10 ವರ್ಷದಿಂದ ಅಂದ್ರೆ ಹಿಂದಿನ 10 ವರ್ಷ ಅಂದ್ರೆ ನಾವು ಹಿಂದೆ ಒಂದು ಪಕ್ಷಕ್ಕೆ ಗುರುಸ್ಕೊಂಡು ಇದು ಮಾಡ್ತಾ ಇದ್ದೋ. ನಮ್ಮ ಸಿಸ್ಟಮ್ ಏನು ಅಂದ್ರೆ, ಯಾರೇ ನಾವು ಊರು ಗೌಡ್ರಾಗಿ ನಮ್ಮ ಮನೆ ಹತ್ರ ಬಂದಾಗ ಎಲ್ಲ ಪಕ್ಷದವ್ರನ್ನು ನಾವು ಗೌರವಿಸಿ ಒಂದು ನಮ್ಮ ಜನಾಂಗದ ಬೀದಿ ಏನಿದೆ ಅದೊಂದು ರೌಂಡ್ ಹೋಗ್ತಾ ಇದ್ದವ್ರ ಜೊತೆಲಿ, ಪುನಃ ಚುನಾವಣೆ ಬಂದಾಗ ನಮ್ಮ ಇಷ್ಟ ಅದು. ಹಿಂದಿನ ರಾಜಕೀಯ ಇವಾಗಿನ ರಾಜಕೀಯ ಏನ್ ವ್ಯತ್ಯಾಸ ಕಾಣ್ತಾ ಇದ್ದೀರ? ಹಿಂದಿನ ವ್ಯತ್ಯಾಸ ಅಂದ್ರೆ ಹಣದ ಇದಿರಲಿಲ್ಲ ಮೇಡಮ್, ಅವಾಗ ಹಣ ನಡೀತಿರ್ಲಿಲ್ಲ. ವ್ಯಕ್ತಿ ಬಗ್ಗೆ ಯಾರಾದ್ರು ಕೂತ್ಕೊಂಡು ಒಂದ್ ಕಡೆ ಇದು ಮಾಡಿದ್ರೆ ಮತ ಮಾಡೋ ಸಂದರ್ಭ ಇತ್ತು. ಈಗ ನೀವು ಕೊನೆ ಕ್ಷಣಗಟ್ಲು ಯಾರು ಯಾರು ಎಲ್ಲಿಗೆ ಮತ ಮಾಡ್ತಾರೆ, ಯಾರು ಗೆಲ್ತಾರೆ, ಯಾರು ಸೋತಾರೆ ಅಂತ ಹೇಳಕ್ ಪ್ರಭಾವ. ಈಗ ರಾಜಕಾರಣ ನಡೀತಾ ಇದೆ, ಹಣದ ಪ್ರಭಾವ, ಹಣದ ಪ್ರಭಾವ ವಿಶ್ವಾಸದ್ದು ಇದೆ, ಕೆಲವು ಜನ ಇದಾರೆ, ಆದ್ರೆ ಜಾಸ್ತಿ ಪ್ರಮಾಣ ಹಣದ ಮುಖಾಂತರ ಹೋಗ್ತಾ ಇದೆ ಮೇಡಮ್. ಸಾರ್ವಜನಿಕರೇನು ಮಾಡಿರ್ಲಿಲ್ಲ, ಅದೆಲ್ಲ ಮಾಡಿದಿಲ್ಲ ನಮ್ಮ ರಾಜಕಾರಣಿಗಳೇ. ಒಂದೊಂದು ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಮಾಡ, ಬೈ ಎಲೆಕ್ಷನ್ನು ವಿಧಾನಸಭಾ ಬೈ ಎಲೆಕ್ಷನ್ ಆಗೋ ತನಕ ನಮ್ಮಲ್ಲಿ ಏನಿರಲಿಲ್ಲ, ದುಡ್ಡು ಖರ್ಚಾಗ್ತಿರಲಿಲ್ಲ, ಏನು ಅಂತಿಲ್ಲ, ನಾರ್ಮಲಾಗಿ ಚುನಾವಣೆಗಳು ನಡೀತಾ ಇತ್ತು. ಒಂದು ನಂಜುಂಡಸ್ವಾಮಿ ಅವರು ಅನರ್ಹ ಆದ ನಂತರ ಒಂದು ಚುನಾವಣೆ ನಡೀತು. ನಮ್ಮ ಧ್ರುವನಾರಾಯಣ ಅವರು ಎಂ ಪಿ ಆಗಿ ಆಯ್ಕೆ ಆದ ನಂತರ ಕ್ಷೇತ್ರಕ್ಕೆ ಚುನಾವಣೆ ನಡೀತು. ಆವಾಗ ಚುನಾವಣೆಯಲ್ಲಿ ಹಣದ ಪ್ರಭಾವ ಜಾಸ್ತಿಯಾಗಿ ಯಾವ ಚುನಾವಣೆಗಳನ್ನು ಸಾಮಾನ್ಯ ಜನ ದುಡ್ಡಿರೋರು ಮಾತ್ರ ಫೇಸ್ ಮಾಡ್ಬೋದು, ಪ್ರತಿಭೆ ಇರಲಿ ಅವ್ರು ಎಂಥ ಬುದ್ಧಿವಂತ ಆಗಲಿ ಚುನಾವಣೆಗಳು ಬರೋಕ್ಕಾಗಲ್ಲ ಮೇಡಮ್. ಅವ್ರಿಗೆ ಅವ್ರ ರಾಜಕಾರಣಕ್ಕೆ ಬೆಂಬಲೂ ಹಾಕಾಗಲ್ಲ ಅವರು. ತಮಗೊಂದು ಸ್ವಲ್ಪ ನೋವಿದೆ ಅಂತ ಅನ್ಸುತ್ತೆ. ಎಲ್ಲ ಎಲ್ರಿಗೂ ಇದೆ ಮೇಡಮ್. ಈಗ ಬೇಕಾದಂಥ ಬುದ್ಧಿವಂತ ಜನ ಇದ್ದಾರೆ, ಸೇವೆ ಮಾಡಬೇಕು ಅನ್ನೋಂಥ ಜನ ಇದ್ದಾರೆ, ಅವ್ರು ಯಾರು ಇನ್ನು ಮುಂದೆ ಅವಕಾಶನೇ ಸಿಗಲ್ಲ ರಾಜಕಾರಣದಲ್ಲಿ. ಅವ್ರ ಗಾಡ್ ಫಾದರ್ ಇರಬೇಕು, ಇದ್ದರೆ ಅಡ್ಡದಿಡ್ಡಿ ಯಾವ್ದಾದ್ರು ದುಡ್ಡಿರ್ಬೇಕಷ್ಟೇ, ಇಲ್ಲ ಜಮೀನ್ ಗಿಮೀನ್ ಅವ್ರ ಆಸ್ತಿ ಮಾರ್ಕೊಂಡು ರಾಜಕಾರಣ ಮಾಡ್ಬೇಕಷ್ಟೇ ಮೇಡಮ್. ಈಗ ಮೊಟ್ಟ ಮೊದಲನೇ ಬಾರಿಗೆ ಮೇಡಮ್ನ 36 ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಿ 54 ತಿಂಗಳು ಈಗ ಉಪಾಧ್ಯಕ್ಷರನ್ನಾಗಿ ಕೂಡ ಉಳಿಸ್ಕೊಂಡಿದ್ದಾರೆ. ಈಗ ನಿಮ್ಮ 9 ಕ್ಷೇತ್ರ ಹಳ್ಳಿಗಳ ಜನಗಳಿಗೂ ಯಾವ ರೀತಿ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅಭಿನಂದನೆಗಳು ಅಂದ್ರೆ ಅವತ್ತು ಕಡಿಮೆ ಅಂತರದಲ್ಲಿ ನಾವು ಗೆದ್ರು, ಎಲ್ಲ ಪ್ರೋತ್ಸಾಹಿಸಿ ನಮ್ಗೆ ಮತ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಇರೋ ತನಕ ನಾವು ರಾಜಕಾರಣದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಅವ್ರ 9 ಜನಗಳಿಗೆ ನಾವು ಚುನಾವಣೆ ಆಗುತ್ತೆ. ರಾಜಣ್ಣ ಅವರು ಅಂದ್ರೆ ಒಂದು ಈಗ ನೀವು 4 ಹಳ್ಳಿಗೂ ಒಂದು ಗೊತ್ತಿರೋಂತ ವ್ಯಕ್ತಿ, ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಅಂತ. ಮುಂದಿನ ದಿನಗಳಲ್ಲಿ ಈಗ ಕೋವಿಡ್ ಸಮಸ್ಯೆಗಳಾಗಿರ್ಬೋದು, ತಾವು ಆ ಸಮಯದಲ್ಲಿ ಮಾಸ್ಕ್ಗಳ ವಿತರಣೆ ಇರ್ಬೋದು, ಫುಡ್ ಕಿಟ್ ವಿತರಣೆ ಇರ್ಬೋದು, ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರ ಅಥವಾ ಜನಗಳು ನಿಮ್ಮ ಹತ್ರ ಬಂದು ವೈಯಕ್ತಿಕವಾಗಿ ಏನಾದ್ರು ಕೇಳ್ಕೊಳ್ತಾರೆ? ನಮ್ಮಲ್ಲಿ ವೈಯಕ್ತಿಕವಾಗಿ ಯಾರು ಮಾಡಿದ್ರೆ ಸಂಘ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದ ನಮ್ಮ ಎಂಎಲ್ಎ ವಿತರಣೆ ಮಾಡಿದ್ದಾರೆ,
ಸರ್ಕಾರದಿಂದ ವತಿಯಿಂದ ಏನು ವಿತರಣೆ ಮಾಡ್ತಾರೆ ಅದು ಮಾಡ್ತಿದ್ದು ವೈಯಕ್ತಿಕವಾಗಿ ಏನಿಲ್ಲ. ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಪಡೆಯುವಂಥ ಜನ ಯಾರಿಲ್ಲ. ಎಲ್ಲ ಮೇಡಮ್, ಈಗ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರು ರಾಜಕೀಯ ಪ್ರವೇಶ ಮಾಡದೆ ಯಾವ ರೀತಿ ಇರಬೇಕು ಅಂತ ಗೈಡ್ಲೈನ್ ಕೊಡ್ತೀರ? ಅದೇ ಮಹಿಳೆಯರು ಗಂಡು ಲೇಡೀಸು ಜೆಂಟ್ಸು ಎರಡು ಸಮಾನತೆ ಇರ್ಬೋದು ಅನ್ನೋದೊಂದು ಹೇಳ್ತೀನಿ ಮೇಡಮ್. ಆದ್ರೂ ಮೇಡಮ್, ಈಗಿನ ಇದರಲ್ಲಿ ಮಹಿಳೆಯರು ಏನೇ ಅಧಿಕಾರ ಮಾಡಿದ್ರು ಪುರುಷ ಅಧಿಕಾರಿಗಳ ಅಷ್ಟು ಅವಕಾಶ ಕೊಡಲ್ಲ ಮೇಡಮ್. ಅದು ಪುರುಷ ಪ್ರಧಾನರ ಇದರಲ್ಲಿ ಮಹಿಳೆಯವರು ಏನೇ ಅಧಿಕಾರ, ಅವರು ಅಧ್ಯಕ್ಷರಾದ್ರು ಉಪಾಧ್ಯಕ್ಷರಾದ್ರು ಪುರುಷರಿಗೆ ಕೂಡ ಅಷ್ಟು ಅವರು ಮಹಿಳೆಯರಿಗೆ ನಮಸ್ಕಾರ ಮಾಡ್ತಾರೆ. ಬೇರೆ ಕೆಲಸಗಳು ಕಷ್ಟ ಮೇಡಮ್. ಆಗಲ್ಲ ಯಾಕೆ ಸರ್, ನಿಮ್ಗಿರೋ ಅಧಿಕಾರ ಬಳಸ್ತೀವಿ. ಬಳಸ್ತೂ ಪುರುಷ ಪ್ರಧಾನ ರಾಜಕಾರಣ ಜಾಸ್ತಿ. ಮಹಿಳೆಯರು ಸುಮ್ಮನೆ ಹೇಳ್ತೀವಿ 50% ನಾವು ಶೇಕಡ 50% ಕೊಟ್ಟಿದೀವಿ ಅಂತ. 50% ಅಂದ್ರೆ ಬುದ್ಧಿವಂತಿಕೆ ವಿದ್ಯೆ ಇದ್ದವರು ಅವ್ರ ಸ್ವಸಾಮರ್ಥ್ಯದಿಂದ ಆಡಳಿತ ಮಾಡ್ತಾರೆ ಹೊರತು ಎಲ್ಲರೂ ಮಾಡೋಕ್ಕಾಗಲ್ಲ ಮೇಡಮ್. ಗ್ರಾಮ ಪಂಚಾಯತಿಲಾಗಲಿ ನೀವು ಜಿಲ್ಲಾ ಪಂಚಾಯತಿ ಎಲ್ಲ ಗಂಡನ ಗಂಡನ ಬದಲಿಗೆ ಹೆಂಡತಿ ಬದಲು ಗಂಡನ ದರ್ಬಾರು ಅಂತಾರಲ್ಲ, ನಡೀತಾ ಇರೋದೆ ವಾಸ್ತವಾಂಶ ಈಗ. ಅದು ಬಟ್ ನೀವು ಮೇಡಮ್ ಈ ಮಟ್ಟಕ್ಕೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಟ್ಟು ಅವ್ರಿಗೊಂದು ಗೈಡ್ಲೈನ್ ಕೊಟ್ಟು ಬಿಡ್ತಾ ಇದ್ದೀರಾ, ಅದು ನಮ್ಗೆ ಖುಷಿಯಾದ ವಿಚಾರ ಅಲ್ವಾ? ಖುಷಿ ವಿಚಾರ ಅಂದ್ರೆ ಮೇಡಮ್, ನಾವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಏನು ಪ್ರೋಟೋಕಾಲ್ ಇದೆ ಪ್ರೋಟೋಕಾಲ್ ಹತ್ತಿರ ನಾವು ಹೋಗೋದು. ಅವ್ರು ಏನು ಆಹ್ವಾನ ಮಾಡಿದರೆ ಅವ್ರು ಎಲ್ಲೋ ಇಲ್ಲ ಯಾವ ಸ್ಥಾನದಲ್ಲಿ ಕೂರ್ಬೇಕು ಅಲ್ಲಿ ಕೂರ್ತಾರೆ, ನಾವೆಲ್ಲಿ ಕೂರ್ಬೇಕು ಅದು ಸಭೆಗೂ ಆಗೋರು ಕೊಡಲ್ಲ. ನಾವು ಒಂದು ಸಿಸ್ಟಮ್ ಏನಿದೆ ಅದನ್ನು ನಾವು 54 ತಿಂಗಳು ನಡ್ಕೊಂಡಿದ್ದೀವಿ ಮೇಡಮ್. ಅವರು ನಮ್ಮ ಕೊಳ್ಳೆಗಾಲದ ಪತ್ರಕರ್ತರಾಗಲಿ ಯಾರಾಗಲಿ ಅದಕ್ಕೆ ಎಲ್ರಿಗೂ ಗೊತ್ತೋ. ಅದು ಅವರು ತುಂಬ್ರದಿಂದ ಪ್ರಶಂಸೆ ಮಾಡ್ತಾರೆ ಅದನ್ನು. ನಾವು ನೋಡ್ರೆ ಏಕೈಕ ವ್ಯಕ್ತಿ ನೀವೇನೆ, ಅಧಿಕಾರ ನೀವು ಅಧಿಕಾರ ಚಲಾಯಿಸಲ್ಲ, ಅವ್ರ ಜೊತೆಲಿ ಬರ್ತೀನಿ ಸಪೋರ್ಟಿವ್ ಆಗಿರ್ತೀರಿ, ಯಾವುದಕ್ಕೂ ನಾವು ಇದಾಗಲ್ಲ ಮೇಡಮ್. ಎಂಟ್ರಾಗಲ್ಲ ಅವ್ರಿಗೆ ಏನಾದ್ರು ತಿಳುವಳಿಕೆ ಇಲ್ಲ ಅಂತಂದಾಗ ಅಧಿಕಾರಿಗಳ ಜೊತೆ ಮಾಡೋ ಇವರು ಗೈಡ್ ಮಾಡ್ತೀವಿ ನಾವು, ಅಧಿಕಾರಿಗಳಿಗೆ ಗೈಡ್ ಮಾಡೋಲ್ಲ. ಯಾಕೆ ನಾವು ಗೈಡ್ ಮಾಡೋಕ್ಕೋದ್ರೆ ಅದು ಬೇರೆ ಅರ್ಥ ಬರ್ತಲ್ಲ, ಅದು ಅವರೇ ಮಾಡ್ಬೋದಿತ್ತು ಅಂತ ಯಾವ ಸಂದರ್ಭ ಅವ್ರಿಗೆ ಅರ್ಥ ಆಗದಂಥ ವಿಚಾರಗಳನ್ನ ನಾವು ಹೇಳಿ ಮಾಡಿಸ್ತೀವಿ ಮೇಡಮ್. ಸರ್, ತಮಗೆ ಮಕ್ಳು ಎಷ್ಟು ಜನ ಇದ್ದಾರೆ? ನಮಗೆ 3 ಜನ ಇದ್ದಾರೆ. ಏನೇನು ಓದ್ತಾ ಇದ್ದಾರೆ ಸರ್? ಒಬ್ಬರು ಜಾಬಲ್ ಇದ್ದಾರೆ ಮೇಡಮ್, ಇದಾಗಿದ್ದಾರೆ. ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ? 2 ಹೆಣ್ಮಕ್ಳು, ಒಬ್ಬ ಮಗ ಜಾಬಲ್ ಇದ್ದಾರೆ. ಒಬ್ಬ ದೊಡ್ಡವ್ರು ಜಾಬಲ್ ಇದ್ದಾರೆ, ಸೆಕೆಂಡ್ ಓದ್ತಾ ಇದ್ದಾರೆ, ಇಬ್ರು ಓದ್ತಾ ಇದ್ದಾರೆ. ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಳು? ನಾವು 4 ಜನ ಮೇಡಮ್. ನೀವು ಎಷ್ಟನೇವ್ರು? ನಾನು 2ನೇವ್ರು. ಅಣ್ಣಂದಿರು ಅಥವಾ ಒಬ್ಬರು ಅಕ್ಕ ಇಬ್ರು ತಂಗಿಯರು. ಏನು ಮಾಡ್ತಾ ಇದ್ದಾರೆ ಸರ್? ಅವರೆಲ್ಲ ಮದುವೆಯಾಗಿ ಅಮ್ಮ ಏನು ಮಾಡ್ತಾ ಇದ್ದಾರೆ? ಅಪ್ಪ? ಅಪ್ಪ ತೀರ್ಕೊಂಡ್ರೆ 2004 ತೀರ್ಕೊಂಡ್ರು ಅವರು. ಮೇಡಮ್, ತಮ್ಮ ತಂದೆ ತಾಯಿ ಹೆಸರು, ಈಗ ತಂದೆ ಏನ್ ಮಾಡ್ತಾ ಇದಾರೆ, ತಾಯಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ತಾಯಿ ಮನೆಯಲ್ಲಿದ್ದಾರೆ. ಅಕ್ಕ ತಂಗಿರು ಅಣ್ಣ ಎಲ್ಲರಿಗೂ ಮದುವೆ ಆಗಿದೆ. ಈಗ ಒಂದ್ ಬಾರಿ ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಲಿ, ಈ ಸರಿ 36 ಮತಗಳ ಅಂತರದಿಂದ ಜಯ ಬೇರಿ ಬಾರಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಗ್ರಾಮ ಜನತೆಗೆ, ನಿಮ್ಮ ಕ್ಷೇತ್ರದ ಜನತೆಗೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಅದೇ, ಅವರು ಒಬ್ಬ ವ್ಯಕ್ತಿನ ಯಾವ ತರ ಗುರುತಿಸ್ತಾರೆ ಅನ್ನೋದು ಅವರಲ್ಲೇ ಇದೆ, ಅದಕ್ಕೆ ಇವರೇ ಬೇಕು ಅನ್ನೋದು ಆಯ್ಕೆ ಮಾಡಿಕೊಂಡು ಅವರು ನಮ್ಮನ್ನ ಗೆಲ್ಸ್ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ. ಸರ್, ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕ್ಷೇತ್ರದ ಜನತೆಗೆ? ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಮೇಡಮ್ ಟಗರ್ಪುರ ಮೋಡಲ್ಲಿ ಹೆಚ್ಚಿನ ಮತದಾನ ಕೊಟ್ಟದ್ರಿಂದ ನಾವು ಆಯ್ಕೆ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಮೇಡಮ್. ಬೇರೆ ಊರುಗಳೆಲ್ಲ ನಮ್ಮ ಎದುರು ಸ್ಪರ್ಧಿನೇ ಮುಂದಿದ್ರು. ನಮ್ಮೂರು ಮತ್ತೆ ಟಗರ್ಪುರದ ಮೋಳೆ ನಮ್ಮ 7 ಸೇರು ಗ್ರಾಮಗಳು, ಆ ಊರುಗಳಲ್ಲಿ ಹೆಚ್ಚಿನ ಮತ ಬಂದು ಆ ಇದನ್ನೆಲ್ಲ ಇದು ಮಾಡಿ 36 ಓಟ್ಗಳಿಂದ ನಾವು ವಿಜಯ. ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ತುಂಬ ಹೃದಯ ನಗರ ತನಕ ಅವ್ರನ್ನ ಸ್ಮರಣೆ ಮಾಡ್ತೀವಿ ಅಷ್ಟೆ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಈಗ ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಾವು ಆಶಿಸ್ತಾ, ತಮ್ಮ ಕಡೆಯಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ, ನೀವು ಇನ್ನೂ ಮತ್ತೆ ರಾಜಕೀಯ ಪ್ರವೇಶ ಮಾಡಲಿ ಅಂತ ನಾವು ಆಶಿಸ್ತಾ, ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಹಕರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.